ಎಲ್ಲ ಕಣ್ಣು ಮುಚ್ಕೊಳ್ಳಿ, ಸಿಟ್ ಸೈಲೆಂಟ್ಲಿ ಫಾರ್ ಮೆಡಿಟೇಷನ್. ಧ್ಯಾನಕ್ಕೋಸ್ಕರ ಕೂತ್ಕೊಳ್ಳೋಣ. ಬಿಕಮ್ ಅವೇರ್ ದಿ ಇನ್ಫೈನೈಟ್ ಸ್ಪೇಸ್, ಅನಂತವಾದ ಆಕಾಶದ ಬಗ್ಗೆ ಮನಸ್ಸರಿಸಿ. ಇಡೀ ಆಕಾಶದಲ್ಲಿ ದೊಡ್ಡ ದೊಡ್ಡ ಸೂರ್ಯ, ಚಂದ್ರ, ನಕ್ಷತ್ರ, ತಾರೆಯರಿದ್ದಾರೆ. ದೇರ್ ಹ್ಯೂಜ್ ಸ್ಟಾರ್ಸ್, ಪ್ಲಾನೆಟ್ಸ್, ಗ್ಯಾಲಕ್ಸೀಸ್ ಫ್ಲೋಟಿಂಗ್ ಇನ್ ದಿ ಔಟರ್ ಸ್ಪೇಸ್. ದಿ ಔಟರ್ ಸ್ಪೇಸ್ ಇಸ್ ಕಾಲ್ಡ್ ಭೂತಾಕಾಶ, ದ ಫಿಸಿಕಲ್ ಸ್ಪೇಸ್. ಭೂತಾಕಾಶ ಇಸ್ ಅವೈಲೇಬಲ್ ಟು ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳಿಗೆ ಗೋಚರ ಆಗೋದು ಭೂತಾಕಾಶ. ದಿ ಆಸ್ಟ್ರಾಲಜಿಕಲ್ ಬಾಡೀಸ್ ಆರ್ ಹ್ಯೂಜ್, ಬಿಗ್ ಒನ್ಸ್, ದೊಡ್ಡ ದೊಡ್ಡ ಸೂರ್ಯ, ಚಂದ್ರ, ನಕ್ಷತ್ರರು. ಇನ್ ರಿಯಾಲಿಟಿ ಆಲ್ ದಿಸ್ ಆಸ್ಟ್ರಾಲಜಿಕಲ್ ಬಾಡೀಸ್ ಆರ್ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಡಸ್ಟ್ ಇನ್ ದಿ ಹೋಲ್ ಸ್ಪೇಸ್. ಅನಂತವಾದ ಭೂತಾಕಾಶದಲ್ಲಿ ಈ ಸೂರ್ಯ, ಚಂದ್ರ, ನಕ್ಷತ್ರರು ಧೂಳಿನ ಕಣ ಕೂಡ ಅಲ್ಲ, ಅಷ್ಟು ಸಣ್ಣವು. ಮನಸ್ಸು ಆ ಅನಂತವಾದ ಆಕಾಶದ ಕಡೆ ಹೊರಿಲಿ. ಬಿಕಮ್ ಅವೇರ್ ಆಫ್ ದಿ ಭೂತಾಕಾಶ, ದಿ ಫಿಸಿಕಲ್ ಸ್ಪೇಸ್, ದಿ ಇನ್ಫೈನೈಟ್ ಸ್ಪೇಸ್, ದಿ ಬಿಗಿನಿಂಗ್ಲೆಸ್ ಆ್ಯಂಡ್ ಎಂಡ್ಲೆಸ್. ಆದಿ ಇಲ್ಲ, ಅಂತ್ಯ ಇಲ್ಲ ಅಂತ ಆಕಾಶದ ಕಡೆಗೆ ಮನಸ್ಸು ಹರಿಲಿ. ಈಗ ನಿಧಾನವಾಗಿ ಮನಸ್ಸನ್ನು ದೇಹದ ಕಡೆಗೆ ತೆಗೆದುಕೊಂಡು ಬನ್ನಿ. ಬ್ರಿಂಗ್ ಯುವರ್ ಅವೇರ್ನೆಸ್ ಟು ದಿ ಬಾಡಿ. ಇನ್ ದಟ್ ಇನ್ಫೈನೈಟ್ ಸ್ಪೇಸ್, ದಟ್ ಇನ್ಫೈನೈಟ್ ಸ್ಪೇಸ್ ಅಪಿಯರ್ಸ್ ಇನ್ ಅವರ್ ಬಾಡಿ. ನಮ್ಮ ಶರೀರ ಇದ್ದರೆ ಅನಂತವಾದ ಆಕಾಶ ಇದೆ. ಥ್ರೂ ದಿ ಬಾಡಿ ದಿ ಇನ್ಫೈನೈಟ್ ಸ್ಪೇಸ್ ಇಸ್ ವಿಸಿಬಲ್ ಆ್ಯಂಡ್ ದ ಬಾಡಿ ಈಸ್ ಪ್ರೆಸೆಂಟ್ ಇನ್ ಮೈ ಮೈಂಡ್. ಚಿತ್ತಾಕಾಶ, ದಿ ಎಂಟೈರ್ ಸ್ಪೆಸಿಫಿಕಲ್ ಫೇಸ್ ಈಸ್ ಇನ್ ಮೈ ಮೈಂಡ್, ಕಾಲ್ಡ್ ಚಿತ್ತಾಕಾಶ. ಮೈ ಬಾಡಿ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದಟ್ ಚಿತ್ತಾಕಾಶ. ನನ್ನ ಶರೀರ ಕೂಡ ನನ್ನ ಮನಸ್ಸಿನಲ್ಲಿದೆ, ಚಿತ್ತಾಕಾಶ. ಬ್ರಿಂಗ್ ಯುವರ್ ಅವೇರ್ನೆಸ್ ಟು ದಿ ಬಾಡಿ, ಶರೀರದ ಕಡೆ ಗಮನ ಹರಿಸಿ. ದಿ ಬಾಡಿ ಈಸ್ ಮೇಡ್ ಅಪ್ ಆಫ್ ದಿ ಸ್ಕಿನ್, ದಿ ಮಸಲ್ಸ್, ದಿ ಬ್ಲಡ್ ವೆಸಲ್ಸ್, ದಿ ಬೋನ್, ದಿ ಬ್ಲಡ್. ಮಾಂಸ, ಮೂಳೆ, ರಕ್ತ, ಎಲುಬುಗಳಿಂದ ಆದ್ದು ಶರೀರ. ದೆರ್ ಆರ್ ಆರ್ಗನ್ಸ್ ಇನ್ ದಿ ಬಾಡಿ, ಶರೀರದಲ್ಲಿ ಅವಯವಗಳಿದ್ದಾವೆ. ಸೂಕ್ಷ್ಮ ರೂಪದಲ್ಲಿ ನೋಡಿದಾಗ ಈ ಶರೀರ ಅನ್ನೋದು ಅಣು ಮತ್ತು ಪರಮಾಣುಗಳಿಂದಾಗಿದೆ. ದಿ ಬಾಡಿ ಈಸ್ ಮೇಡ್ ಅಪ್ ಆಫ್ ಅಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಶರೀರ ಅನ್ನೋದು ಅಣು ಮತ್ತು ಪರಮಾಣುಗಳಿಂದ ಆಗಿದೆ. ಈ ಅಣು ಪರಮಾಣುಗಳಿಂದ ಆದ ಶರೀರ ಸೂಕ್ಷ್ಮ ರೂಪದಲ್ಲಿ ಅನಂತವಾದ ಆಕಾಶದಲ್ಲಿ ತೇಲ್ತಾ ಇದೆ. ಇನ್ ಇನ್ಫೈನೈಟ್ ಸ್ಪೇಸ್ ದಿ ಬಾಡಿ ಮೇಡ್ ಅಪ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಇಸ್ ದೇರ್. ಇಟ್ ಇಸ್ ನಾಟ್ ಈವನ್ ಎ ಸ್ಮಾಲ್ ಪಾರ್ಟಿಕಲ್ ಆಫ್ ಡಸ್ಟ್ ಇನ್ ದಿ ಇನ್ಫೈನೈಟ್ ಸ್ಪೇಸ್. ಅನಂತವಾದ ಆಕಾಶದಲ್ಲಿ ಇದು ಒಂದು ಸಣ್ಣ ಕಣ ಕೂಡ ಅಲ್ಲ. ದೇರ್ ಇಸ್ ಸ್ಪೇಸ್ ಇನ್ಸೈಡ್ ದ ಬಾಡಿ ಆ್ಯಂಡ್ ದೇರ್ ಇಸ್ ಸ್ಪೇಸ್ ಔಟ್ಸೈಡ್ ದ ಬಾಡಿ. ಶರೀರದ ಒಳಗೆ ಅವಕಾಶ ಇದೆ, ಹೊರಗೆ ಅವಕಾಶ ಇದೆ. ಇನ್ ದಿ ಇನ್ನರ್ ಸ್ಪೇಸ್ ಆಫ್ ದ ಬಾಡಿ ದಿ ಆರ್ಗನ್ಸ್ ಆರ್ ಫ್ಲೋಟಿಂಗ್ ಲೈಕ್ ಆಟಮ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ಎನರ್ಜಿ. ಶರೀರದ ಒಳಗೆ ಶಕ್ತಿಯ ರೂಪದಲ್ಲಿ ನಮ್ಮ ಅವಯವಗಳಿದ್ದಾವೆ. ನನ್ನ ಒಳಗೆ ಅವಕಾಶ, ಹೊರಗೆ ಅವಕಾಶ. ದೇರ್ ಇಸ್ ಸ್ಪೇಸ್ ಇನ್ಸೈಡ್, ದೇರ್ ಇಸ್ ಸ್ಪೇಸ್ ಔಟ್ಸೈಡ್. ಒಳಗೆ ಆಕಾಶ, ಹೊರಗೆ ಆಕಾಶ. ದೇರ್ ಇಸ್ ಇನ್ನರ್ ಸ್ಪೇಸ್ ಆ್ಯಂಡ್ ಔಟರ್ ಸ್ಪೇಸ್. ಒಳಗಿನ ಆಕಾಶ
ಅದರ ಕಡೆ ಮನಸ್ಸು ಗಮನಿಸಿ. ಮನಸ್ಸು ಎಲ್ಲೆಲ್ಲೋ ತಿರುಗಾಡ್ತಿರ್ತದೆ. ದ ಮೈಂಡ್ ಕೀಪ್ಸ್ ಆನ್ ಗೋಯಿಂಗ್ ಸಮ್ವೇರ್. ವಿಜುವಲೈಸ್ ದ ಮೈಂಡ್ ಕಮ್ಸ್ ಬ್ಯಾಕ್ ಟು ಯುವರ್ ಬಾಡಿ ಥ್ರೂ ದಿ ಮೌತ್. ನಿಮ್ಮ ಬಾಯಿಯ ಮೂಲಕ ಮನಸ್ಸು ಒಳಗೆ ಬರ್ತಾ ಇದೆ ಅಂತ ಯೋಚನೆ ಮಾಡಿ. ವಿಜುವಲೈಸ್ ಆಸ್ ಇಫ್ ಯು ಆರ್ ಸ್ವಾಲೋಯಿಂಗ್ ದ ಮೈಂಡ್. ಮನಸ್ಸನ್ನು ಬಾಯಿಯ ಮೂಲಕ ನುಂಗಿದ ಹಾಗೆ ಯೋಚನೆ ಮಾಡಿ. ಆ ನುಂಗಿದ ಮನಸ್ಸು ಒಳಕ್ಕೆ ಇಳಿದು ನಿಮ್ಮ ಎದೆಯ ಗುಂಡಿಗೆ ಒಳಭಾಗದ ಖಾಲಿ ಜಾಗದಲ್ಲಿ ಕುತ್ಕೊಳ್ಳಿ. ಗೋ ಟು ದಿ ಇನ್ನರ್ ಸ್ಪೇಸ್ ವಿದಿನ್ ದ ಬಾಡಿ, ದಿ ಸ್ಪೇಸ್ ಆಫ್ ದಿ ಹಾರ್ಟ್. ಆಕಾಶದ ಒಳಗಡೆ ಹೋಗಲಿ, ಒಳಗಿರುವ ಅವಕಾಶದ ಒಳಗೆ ಹೋಗಲಿ. ದರ್ ಇಸ್ ಸ್ಪೇಸ್ ಔಟ್ಸೈಡ್, ದರ್ ಇಸ್ ಸ್ಪೇಸ್ ಇನ್ಸೈಡ್. ಹೊರಗೆ ಆಕಾಶ, ಒಳಗೆ ಆಕಾಶ. ಆ ಒಳಗಿನ ಆಕಾಶದಲ್ಲಿ ಒಂದು ಸಣ್ಣ ಆಕಾಶ, ಅದಕ್ಕೆ ದಹರಾಕಾಶ ಅಂತ ಹೇಳೋದು. ಎದೆಯ ಗುಂಡಿಗೆ ಒಳಗಿರುವ ಆಕಾಶಕ್ಕೆ ದಹರಾಕಾಶ ಅಂತ ಹೇಳೋದು. ದಿ ಇನ್ನರ್ ಸ್ಪೇಸ್ ಇಸ್ ಕಾಲ್ಡ್ ದಹರಾಕಾಶ. ದಹರಾಕಾಶ ಇಸ್ ದ ಸ್ಪೇಸ್ ಆಫ್ ಬ್ರಹ್ಮನ್. ಆ ನಮ್ಮ ಎದೆಯೊಳಗೆ ಬ್ರಹ್ಮನ್, ಬ್ರಹ್ಮ ಚೇತನನಾಗಿ, ಚಿದಾಭಾಸನಾಗಿ ಆ ನಮ್ಮ ಹೃದಯದ ಒಳಭಾಗದಲ್ಲಿ ಇದ್ದಾರೆ. ಆ ಬ್ರಹ್ಮನನ್ನು ಹೋಗಿ ಸೇರೋಣ. ಮನಸ್ಸು ನಮ್ಮ ಎದೆಯ ಗುಂಡಿಗೆ ಒಳಭಾಗದಲ್ಲಿರಲಿ. ಮನಸ್ಸು ಹೊರಗೆ ಹೋದರೆ ಪುನಃ ನುಂಗಿದ ಹಾಗೆ ಮಾಡಿ ಒಳಗೆ ತನ್ನಿ. ಇಫ್ ದ ಮೈಂಡ್ ಜಂಪ್ಸ್ ಔಟ್, ಸ್ವಾಲೋ ಇಟ್ ಆ್ಯಂಡ್ ಬ್ರಿಂಗ್ ಇಟ್ ಬ್ಯಾಕ್ ಟು ದಟ್ ಪ್ಲೇಸ್. ಅಲ್ಲೇ ಇರಿ. ಮನಸ್ಸು ಶಾಂತ ಆಗ್ತದೆ. ದ ಮೈಂಡ್ ಬಿಕಮ್ ಸೈಲೆಂಟ್. ಆ ಚಿದಾಭಾಸ ಸಾಕ್ಷಿಯೊಟ್ಟಿಗೆ, ಬ್ರಹ್ಮನೊಟ್ಟಿಗೆ ಒಂದಾಗ್ತದೆ. ಮನಸ್ಸು ಶಾಂತವಾಗ್ತದೆ. ಮನಸ್ಸಲ್ಲಿ ಯಾವುದಾದ್ರು ಯೋಚನೆಗಳು ಬಂದರೆ ಪ್ರಶ್ನೆ ಮಾಡಿ, ನಾನು ಯಾರು ಅಂತ ಪ್ರಶ್ನೆ ಮಾಡಿ. ಇಫ್ ಎನಿ ಥಾಟ್ ಕಮ್ಸ್, ಆಸ್ಕ್ ಎ ಕ್ವೆಶ್ಚನ್, ಹೂ ಆಮ್ ಐ. ಡೋಂಟ್ ಸರ್ಚ್ ಫಾರ್ ಆನ್ಸರ್ಸ್. ಉತ್ತರಕ್ಕೆ ಹುಡುಕಬೇಡಿ. ದಿ ಮೂಮೆಂಟ್ ಯು ಬಿಕಮ್ ಅವೇರ್ ಆಫ್ ದ ಇನ್ನರ್ ಸ್ಪೇಸ್, ದ ಮೈಂಡ್ ಬಿಕಮ್ ಸೈಲೆಂಟ್. ಸ್ಟೇ ದರ್ ಇನ್ ಸೈಲೆನ್ಸ್. ಅಲ್ಲೇ ಇರಿ. ಭೂತಾಕಾಶ ಹ್ಯಾಸ್ ಗಾನ್ ಟು ಚಿತ್ತಾಕಾಶ, ಚಿತ್ತಾಕಾಶ ಹ್ಯಾಸ್ ಗಾನ್ ಟು ಚಿದಾಕಾಶ.
asatoma sadgamaya tamasoma jyotirgamaya bhaktyorma amritam gamaya om shanti shanti shantihi. Lokaha samastaha sukino bhavantu. Lokaha samastaha sukino bhavantu. Lokaha samastaha sukino bhavantu. Harihi om Shri Gurubhyo Namaha. Harihi om. Light on money.